ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಇಂಡಿ ಕಾರ್ಯಕರ್ತರು ಜೆಡಿಎಸ್ ವಿಕಾಸ ಪರ್ವದಲ್ಲಿ ಶಾಮೀಲು. ಬೆಂಗಳೂರಿನಲ್ಲಿ ಇದೇ ತಿಂಗಳು 17ರಂದು ನಡೆಯಲಿರುವ ಜೆಡಿಎಸ್ ರಾಜ್ಯ ಘಟಕದ ಅಡಿಯಲ್ಲಿ ನಡೆಯಲಿರುವ ವಿಕಾಸ ಪರ್ವ ಸಮಾವೇಶಕ್ಕೆ ಇಂಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿ ಡಿ ಪಾಟೀಲ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು 150 ವಾಹನಗಳ ಮುಖಾಂತರ ರಾಜಧಾನಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಇಂಡಿ ತಾಲೂಕಿನಿಂದ ಸಮಸ್ತ ಬಿ ಡಿ ಪಾಟೀಲ್ ಅವರ ಅಭಿಮಾನ ಬಳಗ, ಜೆ ಡಿ ಎಸ್ ಅಭಿಮಾನ ಬಳಗ, ಜೆ ಡಿ ಎಸ್ಸಿನ ಎಲ್ಲ ಉತ್ಸಾಹಿ ಮುಖಂಡರು, ಸಮಸ್ತ ಕಾರ್ಯಕರ್ತರು ಬಿ ಡಿ ಕೆ ಪಾಟೀಲ್ ನೇತೃತ್ವದಲ್ಲಿ 150 ಗಾಡಿಗಳನ್ನು ತೆಗೆದುಕೊಂಡು ಕುಮಾರಣ್ಣವರ ವಿಕಾಸ ಪರ್ವ ಯಾತ್ರೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಲು ಇಂಡಿ ತಾಲೂಕಿನಿಂದ ಭೀಮೆಯಿಂದ ಕಾವೇರಿ ತನ ನಡಿಗೆ ಅನ್ನೋ ಮುಖಾಂತರ ಜೈಘೋಷಕ್ಕೆ ಹೋಗುತ್ತಾ 126 ಗೆಲ್ಲುವ ಕುದುರೆಗಳನ್ನು ಹೊತ್ತಿಕೊಂಡು ಕುಮಾರಸ್ವಾಮಿ ಮತ್ತು ಬಿ ಡಿ ಪಾಟೀಲ್ ಈ ರಾಜ್ಯದಲ್ಲಿ ಅಧಿಕಾರ ವಹಿಸ್ತಾರೆ ಅಂತ ತಿಳ್ಕೊಂಡು ಇವತ್ತು ನಾವು ಹುರಿದುಂಬಿಸಿ ಕಾರ್ಯಕರ್ತರೆಲ್ಲರೂ ಜೈಕಾರ ಕೂಗುತ್ತಾ ಬಿ ಡಿ ಪಾಟೀಲ್ ಅವರೇ, ಬಿ ಡಿ ಪಾಟೀಲ್ ಅವರೇ, ಕುಮಾರಣ್ಣ ಅವರಿಗೆ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.